हाय इवत्तिना ई वीडियो गे निम्गेल्लरिगू स्वागत फ्रेंड्स इवत्तु कूड नानु ओंदु रेसिपी अन्नु निम्म जोतेगे शेर माड्ता इद्देने तुंबा सिंपल आगि ईजी आगि निमगे नानु माडि तोरिस्ता इद्देने कडले बत्तु तोंडेकाय सुक्क कडले मणेयल्लि सुक्क अंत ई कडे एल्लरू हेळ्तारे अदन्न इवाग माडि तोरिस्ता इद्देने हागे इवाग कडलेयन्नु नेने हाकि नानु बेयिसलिक्के इट्टिद्देने इवाग तोंडेकाय बेकु नम्म मनेयल्लि तोंडेकाय आग्ता इदे इवाग स्वल्प तोंडेकायन्नु कोय्दुकोंडु बरोण बनी तोंडेकाय चप्रद हत्र होगोण तोंडेकाय हागू कडले सुक्क माडलिक्के नानु कडलेयन्नु नेने हाकिद्दे चेन्नागि नेंदिदे ईग ओंदु कुक्कर् अल्लि हाकि इदन्नु बेयिस्ता इद्देने ईग इदक्के बेकागुवष्टु नीरन्नु हाक्तेने रुचिगे तक्कष्टु उप्पन्नु कूड हाक्तेने ಈಗ ಬೇಯಿಸಲಿಕ್ಕೆ ಇಟ್ಟಿದ್ದೇನೆ ಒಂದು 5 ವಿಷಲ್ ಬಂದ್ರೆ ಚೆನ್ನಾಗಿ ಬೇಯುತ್ತದೆ ನೋಡಿ ಇಷ್ಟು ತೊಂಡೆಕಾಯಿ ಸಿಕ್ಕಿತ್ತು ಈಗ ಇದನ್ನು ಕಟ್ ಮಾಡಿ ಬೇಗನೆ ಪದಾರ್ಥ ಮಾಡ್ತೇನೆ ಈಗ ಕೊಯ್ದಾಯ್ತು ಬೇಗ ಬೇಗನೆ ಇದನ್ನು ಮೈ ಕಟ್ ಮಾಡ್ತೇನೆ ಕಡಲೆ ಸುಕ್ಕ ಮಾಡುವ ಕಾರಣ ಇಲ್ಲಿ ಇವಾಗ ನಾನು ತೊಂಡೆಕಾಯನ್ನು ರೌಂಡ್ ಆಗಿ ಕಟ್ ಮಾಡ್ತೇನೆ ತೊಂಡೆಕಾಯಿಯನ್ನು ಕೂಡ ಎಲ್ಲ ಕಟ್ ಮಾಡಿ ಆಯ್ತು ಇಲ್ಲಿ 5 ವಿಷಲ್ ಕೂಡ ತೆಗೆದಾಯ್ತು ಕಡಲೆ ಬೇಯಿಸಿದ್ದೆ ಇವಾಗ ಸ್ವಲ್ಪ ತಣ್ಣಗಾಗಬೇಕು ಆಮೇಲೆ ಇದರಲ್ಲೇ ನಾನು ತೊಂಡೆಕಾಯಿಯನ್ನು ಹಾಕಿ ಮತ್ತೊಂದು ವಿಷಲ್ ತೆಗಿತೇನೆ ಈಗ ನೋಡಿ ಕಡಲೆ ಚೆನ್ನಾಗಿ ಬೆಂದಿದೆ ಈಗ ನಾನು ಇದಕ್ಕೆ ತೊಂಡೆಕಾಯಿಯನ್ನು ಹಾಕಿ ಮತ್ತೆ ಒಂದು ವಿಷಲ್ ತೆಗಿತೇನೆ ಈಗ ಕೂಡ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತೇನೆ ಜಾಸ್ತಿ ಇಲ್ಲ ಸ್ವಲ್ಪ ಈಗ ಇದಕ್ಕೆ ಒಂದು ವಿಷಲ್ ಬಂದ್ರೆ ಸಾಕು ತೊಂಡೆಕಾಯಿ ಚೆನ್ನಾಗಿ ಬೇಯುತ್ತದೆ ಅಷ್ಟರೊಳಗೆ ಇದಕ್ಕೆ ಬೇಕಾದ ತೆಂಗಿನಕಾಯಿಯನ್ನು ರೆಡಿ ಮಾಡ್ತೇನೆ 2 ಕಪ್ ಆಗುವಷ್ಟು ಕಾಯಿ ತುರಿಯನ್ನು ತಗೊಂಡಿದ್ದೇನೆ ಅದಕ್ಕೆ ಈಗ ನಾನು ಸ್ವಲ್ಪ ಮೆಣಸಿನ ಹುಡಿಯನ್ನು ಹಾಕ್ತೇನೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಖಾರ ನೋಡಿಕೊಂಡು ಹಾಕಬೇಕು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಕೊತ್ತಂಬರಿ ಪೌಡರ್ ಅನ್ನು ಕೂಡ ಹಾಕ್ತೇನೆ ಸ್ವಲ್ಪ ಅರಿಶಿನ ಹುಡಿಯನ್ನು ಹಾಕ್ತೇನೆ 1 ಟೀಸ್ಪೂನ್ ಆಗುವಷ್ಟು ನಾನು ಜೀರಿಗೆಯನ್ನು ಹಾಕ್ತೇನೆ ಈಗ ಇದನ್ನು ಚೆನ್ನಾಗಿ ಎಲ್ಲವನ್ನು ಒಟ್ಟಿಗೆ ಮಿಕ್ಸ್ ಮಾಡ್ತೇನೆ ನಾನು ಇಲ್ಲಿ ಜಾಸ್ತಿ ಮೆಣಸಿನ ಹುಡಿಯನ್ನು ಹಾಕಲಿಲ್ಲ
ಸುಕ್ಕಮಾಡೋದಲ್ಲ ಜಾಸ್ತಿ ಖಾರ ಆದರೂ ಒಳ್ಳೆದಾಗೋದಿಲ್ಲ ಮತ್ತೆ ಕೂಡ ಸ್ವಲ್ಪ ಲೈಟ್ ಅಂತ ಅನಿಸಿದ್ರೆ ಸ್ವಲ್ಪ ನಾವು ಮೆಣಸಿನ ಹುಡಿಯನ್ನು ಆ್ಯಡ್ ಮಾಡ್ಕೊಳ್ಳಬಹುದು ಇವಾಗ ನೋಡಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಆಯ್ತು ಈಗ ಒಂದು ವಿಷಲ್ ಬಂತು ನಾನು ಈಗ ಗ್ಯಾಸ್ ಅನ್ನು ಆಫ್ ಮಾಡ್ತೇನೆ ಗ್ಯಾಸ್ ಅನ್ನು ಆಫ್ ಮಾಡಿ ಈ ತೊಂಡೆಕಾಯಿ ಮತ್ತು ಕಡಲೆ ಚೆನ್ನಾಗಿ ತಂದ ಮೇಲೆ ಇದಕ್ಕೆ ನಾನು ಮಸಾಲವನ್ನು ಹಾಕ್ತೇನೆ ಈಗ ನೋಡಿ ಇದರ ಗ್ಯಾಸ್ ಎಲ್ಲ ಹೋಯಿತು ಹಾಗೇನೇ ತೊಂಡೆಕಾಯಿ ಕೂಡ ನೋಡಿ ಒಂದೇ ವಿಷಲ್ ಅಲ್ಲಿ ಚೆನ್ನಾಗಿ ಬೆಂದಿದೆ ಎರಡು ವಿಷಲ್ ತೆಗೆದ್ರೆ ಮತ್ತೆ ಮುದ್ದೆ ಆಗ್ತದೆ ಒಂದೇ ವಿಷಲ್ ಸಾಕಾಗ್ತದೆ ತೊಂಡೆಕಾಯಿಗೆ ಹಾಗೆ ಈಗ ನಾನು ಈ ಮಿಕ್ಸ್ ಮಾಡಿಟ್ಟಂತ ಮಸಾಲವನ್ನು ಇದಕ್ಕೆ ಹಾಕ್ತೇನೆ ಇದು ತುಂಬಾ ಸಿಂಪಲ್ ಆಗಿ ಮಾಡ್ತಿರೋದು ನಾನು ಕಡಲೆ ತೊಂಡೆಕಾಯಿ ಸುಕ್ಕ ಏನೇ ಇದಕ್ಕೆ ಒಂದು ಸಣ್ಣ ತುಂಡು ಬೆಲ್ಲವನ್ನು ಕೂಡ ಹಾಕ್ತೇನೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ ಈಗ ನೋಡಿ ಮಸಾಲವನ್ನೆಲ್ಲ ಹಾಕಿಯಾಯ್ತು ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು ಕುದಿ ಬರಬೇಕು ಆಮೇಲೆ ಇದಕ್ಕೆ ಒಂದು ಒಗ್ಗರಣೆಯನ್ನು ಹಾಕಿದ್ರೆ ತೊಂಡೆಕಾಯಿ ಕಡಲೆ ಸುಕ್ಕ ರೆಡಿ ಆಗ್ತದೆ ತುಂಬಾ ಸಿಂಪಲ್ ಆಗಿ ಮಾಡಿದ್ದೇನೆ ಇವಾಗ ಕಡಲೆ ತೊಂಡೆಕಾಯಿ ಸುಕ್ಕ ಕೂಡ ರೆಡಿ ಆಯ್ತು ನೋಡಿ ಈಗ ಇದಕ್ಕೆ ನಾನು ಒಂದು ಒಗ್ಗರಣೆಯನ್ನು ಇಡ್ತೇನೆ ನೋಡಿ ಈಗ ಒಗ್ಗರಣೆ ಕೂಡ ರೆಡಿ ಆಯ್ತು ಒಗ್ಗರಣೆಗೆ ಎಣ್ಣೆ ಸಾಸಿವೆ ಬೆಳ್ಳುಳ್ಳಿ ಕರಿಬೇವು ಹಾಗೂ ಹಿಂಗನ್ನು ಹಾಕಿದ್ದೇನೆ ನೋಡಿ ಫ್ರೆಂಡ್ಸ್ ರುಚಿಯಾದ ಕಡಲೆ ತೊಂಡೆಕಾಯಿ ಸುಕ್ಕ ರೆಡಿ ಆಯ್ತು ಹೆಚ್ಚಾಗಿ ನಾವೆಲ್ಲ ಗ್ರೈಂಡ್ ಮಾಡಿ ಹಾಕ್ತೇವೆ ಆದರೆ ಈ ತರ ಮಾಡಿದ್ರೆ ಇನ್ನು ಬೇಗನೆ ನಮಗೆ ಮಾಡಿ ಆಗ್ತದೆ ಫ್ರೆಂಡ್ಸ್ ಇವಾಗ ಸಿಂಪಲ್ ಆದ ಕಡಲೆ ಹಾಗೂ ತೊಂಡೆಕಾಯಿಯ ಸುಕ್ಕ ರೆಡಿ ಆಯ್ತು ತುಂಬಾ ಸುಲಭವಾಗಿ ನಾನು ಇದನ್ನು ಮಾಡಿದ್ದೇನೆ ಏನು ಕಡೆಯುವ ಎಲ್ಲ ಜಂಜಾಟನೆ ಇಲ್ಲ ಬೇಗನೆ ಮಾಡ್ಲಿಕ್ಕೆ ಆಗ್ತದೆ ಹಾಗೆ ತುಂಬಾ ಟೇಸ್ಟ್ ಆಗಿ ಚೆನ್ನಾಗಿ ಬರ್ತದೆ ಹಾಗೆ ಇದೊಂದು ಸಿಂಪಲ್ ರೆಸಿಪಿ ಕೂಡ ಯಾರು ಬೇಕಾದರೂ ಮಾಡಬಹುದು ಬ್ಯಾಚುಲರ್ಸ್ ಕೂಡ ಇದನ್ನು ಮಾಡಬಹುದು ಹಾಗೆ ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಪೋರ್ಟ್ ಮಾಡಿ ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಬಾಯ್ ಬಾಯ್.